ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ ರಸ್ತೆಯ ಎರಡನೇ ಹಂತದ ಅಭಿವೃದ್ಧಿ ಕಾಮಗಾರಿ ಆರಂಭಗೊಂಡು 5 ತಿಂಗಳು ಕಳೆದಿದೆ. ಅಡಹೊಳೆಯಿಂದ ಕೆಂಪುಹೊಳೆ ತನಕದ 13 ಕಿಲೋಮೀಟರ್ ರಸ್ತೆಯ ಕಾಂಕ್ರೀಟೀಕರಣ ಕಾಮಗಾರಿಯನ್ನ ಜನವರಿ ತಿಂಗಳ ಆರಂಭದಲ್ಲೇ ಪ್ರಾರಂಭಿಸಲಾಗಿದ್ದು ಮೇ ತಿಂಗಳಲ್ಲಿ ಕಾಮಗಾರಿಯನ್ನ ಮುಗಿಸಲು ಗಡುವನ್ನ ನೀಡಲಾಗಿತ್ತು. ಆದರೆ ನಿಗದಿಪಡಿಸಿದ ಸಮಯದಲ್ಲಿ ರಸ್ತೆಯ ಕಾಮಗಾರಿಗಳು ಮುಗಿಯುವ ಲಕ್ಷಣ ಗೋಚರಿಸದ ಹಿನ್ನೆಲೆ ಇದೀಗ ಸ್ಥಳೀಯ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಸಿಗುವಂತಹ ಈ ಗ್ರಾಮದ ಜನರ ಜೀವನ ನಿರ್ವಹಣೆ ಇದೇ ರಸ್ತೆಯನ್ನ ಅವಲಂಬಿಸಿದೆ. ಈ ಹೆದ್ದಾರಿಯಲ್ಲಿ ಸಂಚರಿಸುವ ಎಲ್ಲಾ ವಾಹನಗಳ ಪ್ರಯಾಣಿಕರು ಈ ಪ್ರದೇಶದಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಪರ್ಕ ಸಾಧಿಸಲು ರಸ್ತೆ ಅತ್ಯಂತ ಅಗತ್ಯ ವ್ಯವಸ್ಥೆ. ಸಂಪರ್ಕ ಕಲ್ಪಿಸುವ ಜೊತೆಗೆ ದಾರಿ ಉದ್ದಕ್ಕೂ ವಾಸವಿರುವ ಗ್ರಾಮಸ್ಥರ ಜೀವನ ಪಥವನ್ನು ಬದಲಾಯಿಸುತ್ತೆ. ರಾಷ್ಟ್ರೀಯ ಹೆದ್ದಾರಿ 75 ಇಂತಹದ್ದೇ ಒಂದು ರಸ್ತೆಯಾಗಿತ್ತು. ಈ ಮಾರ್ಗ ಗುಂಡ್ಯ ಭಾಗದ ಜನರ ಜೀವನಕ್ಕೆ ಆಧಾರ ಸ್ತಂಭ. ಶಿರಾಡಿ ಘಾಟ್ ಹತ್ತುವ ಮೊದಲು ಸಿಗುವಂತಹ ಈ ಗ್ರಾಮದ ಜನರ ಜೀವನ ನಿರ್ವಹಣೆ ಇದೇ ರಸ್ತೆಯನ್ನ ಅವಲಂಬಿಸಿದೆ. ಈ ಹೆದ್ದಾರಿಯಲ್ಲಿ ಸಂಚರಿಸುವ ಎಲ್ಲಾ ವಾಹನಗಳ ಪ್ರಯಾಣಿಕರು ಈ ಪ್ರದೇಶದಲ್ಲಿ ಕೊಂಚ ದಣಿವಾರಿಸಿಕೊಂಡು ಹೋಗುವುದು ಸಾಮಾನ್ಯ. ಆದರೆ ಕಳೆದ 5 ತಿಂಗಳಿನಿಂದ ಈ ಭಾಗದ ಜನರ ಜೀವನಾಧಾರವಾದ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಕಾರಣದಿಂದಾಗಿ ಮುಚ್ಚಲ್ಪಟ್ಟಿದೆ. ಇದರಿಂದಾಗಿ ರಸ್ತೆಯಲ್ಲಿ ವಾಹನ ಸಂಚಾರ ನಿಷೇಧವಾಗಿದ್ದು ರಸ್ತೆ ಬದಿಯಲ್ಲಿರುವ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಬೇಕಾದ ಸ್ಥಿತಿ ಎದುರಾಗಿದೆ. ಅಲ್ಲದೆ ಈ ಭಾಗದ ಜನರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂತಹ ಸಂಚಾರ ವ್ಯವಸ್ಥೆಯು ಸ್ಥಗಿತಗೊಂಡಿದೆ. ಯಾವುದೇ ಸಂಪರ್ಕ ಸಾಧನವಿಲ್ಲದ ಕಾರಣ ಈ ಭಾಗದ ಜನ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡೇ ಹೋಗುವ ಸ್ಥಿತಿ ಇದೆ. ಒಂದೆಡೆ ವ್ಯವಹಾರವಿಲ್ಲದೆ ಹೊಟ್ಟೆಗೆ ಬರೆಯಾದ್ರೆ ಇನ್ನೊಂದೆಡೆ ಸಂಪರ್ಕ ಸಾಧನಗಳಿಲ್ಲದೆ ಪರದಾಡುವಂತಹ ಸ್ಥಿತಿಯಲ್ಲಿ ಈ ಭಾಗದ ಜನರಿದ್ದಾರೆ. ಮೇ ತಿಂಗಳ ಅಂತ್ಯದಲ್ಲಿ ರಸ್ತೆಯು ವಾಹನ ಸಂಚಾರಕ್ಕೆ ತೆರೆದುಕೊಳ್ಳಲಿದೆ ಎನ್ನುವ ವಿಶ್ವಾಸದಲ್ಲಿದ್ದ ಗ್ರಾಮಸ್ಥರು ಇದೀಗ ರಸ್ತೆ ಕಾಮಗಾರಿಯು ನಿಗದಿತ ಸಮಯಕ್ಕೆ ಮುಗಿಯದ ಕಾರಣ ವಿಚಲಿತರಾಗಿದ್ದಾರೆ. ನಮಗೆ ಈ ರೋಡಲ್ಲಿ ಚುನಾವಣೆ ರೋಡಲ್ಲಿ ಬಸ್ ಸೌಕರ್ಯ ಇಲ್ಲದೆ ನಮ್ಮ ಊರಿನವರಿಗೆ ಎಲ್ಲ ಶಾಲೆ ಮಕ್ಕಳಿಗೆ ಎಲ್ಲ ತೊಂದರೆ ಆಗಿದೆ. ಇದು ಯಾಕೆ ಹೀಗೆ ಮಾಡ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ನಿಮಗೆ ಎಷ್ಟು ನಡಿಬೇಕು? ನಮಗೆ ಒಂದು ಇಲ್ಲಿಂದ ನಡೆದರೆ ಒಂದು 7 ಕಿಲೋಮೀಟರ್ ಹೋಗಿ ಮತ್ತೆ ಒಳಗೆ 2 ಕಿಲೋಮೀಟರ್ ಹೋಗಬೇಕು. ಹಾಗೆ ನೋಡಿ ನೋಡಿ, ನಾನು ಈಗ ಮನೆಯಿಂದ ನಡ್ಕೊಂಡು ಬಂದು ನನಗೆ ರೇಷನ್ ಆಗಬೇಕು, ಈಗ ಹೊತ್ಕೊಂಡು ಹೋಗ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಆಗಿದೆ. ಬಾಡಿಗೆ ಅಲ್ಲಿ ವೆಹಿಕಲ್ ಬಾಡಿಗೆ ಮಾಡಿದರೆ 300-400 ರೂಪಾಯಿ ಕೊಡಬೇಕು ನಾನು, ಇಂಥ ಪರಿಸ್ಥಿತಿಯಲ್ಲಿ ಇದೆ. ಅಡ್ಡಹೊಳೆಯಲ್ಲಿ ರಸ್ತೆಗೆ ಕಾಂಕ್ರೀಟೀಕರಣ ಕಾಮಗಾರಿ ಆರಂಭಗೊಂಡ ಹಿನ್ನೆಲೆಯಲ್ಲಿ ಬಸ್ ಸೇವೆ ಸ್ಥಗಿತಗೊಂಡಿದೆ. ಆದರೆ ರಸ್ತೆ ಕಾಮಗಾರಿಗೆ ಬೇಕಾದಂತಹ ಸಲಕರಣೆಗಳನ್ನು ಕೊಂಡೊಯ್ಯಲು ಇರುವ ಮಾರ್ಗದಲ್ಲಿ ಈ ಬಸ್ಗಳನ್ನು ಬಿಡಬೇಕೆಂದು ಇದೀಗ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸರಿ, ನಮ್ಮ ಒಂದು ಇದು ಬೇಡಿಕೆ ಏನಂದರೆ, ಮುಖ್ಯವಾಗಿ ತಕ್ಷಣ ಈಗ ಶಾಲೆ ಪ್ರಾರಂಭ ಆಗಿದೆ, ಶಾಲಾ ಮಕ್ಕಳಿಗೆ ಬಸ್ಸಿನ ಸೌಕರ್ಯ ಗುಂಡ್ಯ ಟು ಸುಬ್ರಹ್ಮಣ್ಯ ಕ್ಕೆ ಆಗುವಂಥ ಕಟ್ರಿಪ್ ಹೊಡೆಯುವಂಥ ವ್ಯವಸ್ಥೆ ಮಾಡಬೇಕು. ಮತ್ತು ಕೇವಲ 1 ಕಿಲೋಮೀಟರ್ ಈಗಾಗಲೇ ಪೂರ್ಣಗೊಳ್ತದೆ, ಅಲ್ಲಿ ಒಂದು ಸೈಡ್ ಬಿಡಿಸುವಂಥದ್ದಾಗಬೇಕು. ಮತ್ತು ಯಾವುದು ಸಿ ಡಿ ವರ್ಕ್ ಅಥವಾ ಮಧ್ಯ ವರ್ಕ್ ಇದೆ ಅದನ್ನು ನಂತರ ಅವರು ಜೂನ್ ಅಕ್ಟೋಬರ್ ನಂತರ ಮಾಡಬೇಕು. ಅದಕ್ಕೆ ಮುಂಚಿತವಾಗಿ ನಮಗೆ ಬೆಂಗಳೂರಿಗೆ ಹೋಗಲಿಕ್ಕೆ ನಿರಗ್ಲವಾಗಿ ಹೋಗಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಬೇಕು. ಆ ನಿಟ್ಟಿನಲ್ಲಿ ಅದನ್ನು ಜೂನ್ 15ರ ತನಕ ನಾವು ಗ್ರಾಮಸ್ಥರು ತಾಳ್ಮೆಯಿಂದ ಕಾಯುತ್ತೇವೆ. ಜೂನ್ 1ರಿಂದ ರಸ್ತೆಯನ್ನು ವಾಹನ ಸಂಚಾರಕ್ಕೆ ಮುಕ್ತಗೊಳಿಸಬೇಕು. ಈ ಕುರಿತು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಎನ್ನುವ ಒತ್ತಾಯ ಗ್ರಾಮಸ್ಥರದ್ದು. ಸಂಬಂಧಪಟ್ಟ ಇಲಾಖೆಗಳು ಸೂಕ್ತವಾಗಿ ಸ್ಪಂದಿಸದೇ ಹೋದಲ್ಲಿ ರಸ್ತೆಯ ಕಾಮಗಾರಿಯನ್ನ ನಿಲ್ಲಿಸುವಂತಹ ಪ್ರತಿಭಟನೆಯನ್ನ ನಡೆಸಲು ಗ್ರಾಮಸ್ಥರು ತೀರ್ಮಾನಿಸಿದ್ದಾರೆ. ನಮ್ಮ ಕುಡ್ಲ ನ್ಯೂಸ್ 24x7.